ಇವತ್ತು ಒಂದು ಗಂಟೆಗೆ ಸಭೆ ಆಗ್ತದೆ ಅಲ್ಲಿ ತಜ್ಞರ ಒಂದು ಅಭಿಪ್ರಾಯ ಅಲ್ಲೇ ವ್ಯಕ್ತ ಆಗ್ತದೆ ಹಲವಾರು ವಿಚಾರಗಳಿದ್ದಾವೆ ಹಲವಾರು ಸಂಘ ಸಂಸ್ಥೆಗಳು ತಮ್ಮ ವ್ಯವಹಾರದ ಪರವಾಗಿ ಮಾತನಾಡಿರುವಂತದ್ದಿದೆ ತಜ್ಞರು ಹಲವಾರು ತಜ್ಞರು ಆರೋಗ್ಯ ದೃಷ್ಟಿಯಿಂದನೂ ಕೂಡ ಅವರ ಅಭಿಪ್ರಾಯಗಳನ್ನು ಇವತ್ತು ಕೊಡ್ತಾರೆ ಮತ್ತು ಹಲವಾರು ರಾಜಕೀಯ ನಾಯಕರು ಕೇಂದ್ರ ಸಚಿವರು ಆದಿಯಾಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಸೂಚನೆಯನ್ನು ಮಾಡಿದ್ದಾರೆ ಇವೆಲ್ಲವನ್ನೂ ಕೂಡ ನಾವು ಗಮನದಲ್ಲಿಟ್ಟು ವಿಶೇಷವಾಗಿ ತಜ್ಞರ ಒಂದು ವರದಿ ಅಭಿಪ್ರಾಯ ಮತ್ತು ಈಗಾಗಲೇ ಕೋವಿಡ್ ಮೂರನೇ ಅಲೆ ಯಾವ ಥರ ಬಿಹೇವ್ ಆಗಿದೆ ಮತ್ತು ಮುಂದೆ ಯಾವ ರೀತಿ ಇದು ರೂಪಾಂತರ ತಾಳಬಹುದು ಅನ್ನುವಂಥದ್ದು ಮತ್ತು ಅದಕ್ಕೆ ಬೇಕಾಗಿರುವಂಥ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಏನಾಗುತ್ತೆ ಅದ್ರ ಮೇಲೆ ಏನು ಒಂದು ಭಾರ ಬರುತ್ತೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಬರುವಂಥ ದಿನಗಳಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ಇವೆಲ್ಲವನ್ನು ಕೂಡ ಗಮನಿಸಿ ಒಟ್ಟಾರೆ ಎಲ್ಲ ಆಯಾಮಗಳನ್ನು ಗಮನಿಸಿ ಒಂದು ಸೂಕ್ತವಾದಂಥ ತೀರ್ಮಾನವನ್ನು ನಾವು ಜನ ಮಾಡ್ತೇವೆ. ಅವೆಲ್ಲ ಈ ನೀವು ಕೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಅಲ್ಲಿ ನಮ್ಮ ತಜ್ಞರ ಅಭಿಪ್ರಾಯವನ್ನು ಪಡ್ಕೊಂಡು ಅದೇ ಹೇಳಿದ್ರೆ ಇದುವರೆಗೂ ನಾವು ತೆಗೆದುಕೊಂಡಿರುವಂಥ ಕ್ರಮ ಅದರ ಪರಿಣಾಮ ಮುಂದೆ ಅಲೆ ಯಾವ ರೀತಿ ಆಗ್ಬೋದು ಅದಕ್ಕೆ ನಮ್ಮ ಸಿದ್ಧತೆಗಳು ಏನಿದೆ ಏನು ಮಾಡ್ಬೋದು ಅನ್ನುವಂಥದ್ದು ನಾವು ಒಂದು ವೈಜ್ಞಾನಿಕವಾಗಿ ನೋಡ್ತಾ ಇದ್ದೇವೆ. ಇದನ್ನು ವೈಜ್ಞಾನಿಕವಾಗಿ ನೋಡಿ ಕ್ರಮಗಳನ್ನು ನಾವು ತೆಗೆದು ಅದೇ ಒಂದು ಯಾವುದೋ ಒಂದು ಜಿಲ್ಲೆಯಲ್ಲಿ ಅದನ್ನ ಸರಿ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟರು. ಅದೆಲ್ಲವೂ ತೀರ್ಮಾನ ಮೀಟಿಂಗ್.